ಜೈ ಸಿಯಾರಾಮ್ ಎಲ್ಲರಿಗೂ. ಇವಾಗ ಒಂದು 15 ದಿವಸ ಹಿಂದ್ಗಡೆ ಒಂದು ಅರ್ಶಿನ ವಿಡಿಯೋ ಮಾಡಿರಲ್ಲ, ಸಾಂಗ್ಲಿ ಮಾರ್ಕೆಟ್ ಯಾರ್ದಾಗ ಅರ್ಶಿನ ಮಾಡ್ಕೋಗಿದ್ರು ನಮ್ಮ ತಾತೆ ಹೋದ. ಅವು ವಿಡಿಯೋ ಮಾಡಿರಿ, ಅರ್ಶಿನ ಏನೇನು ರೇಟ್ ಐತಿ ಮತ್ತು ಅಲ್ಲಿ ಯಾವ ಥರ ಪರಿಚಯ ಆಯ್ತು, ಯಾವ ಥರ ಸೇಲ್ ಆಗ್ತಿ ಎಲ್ಲ ತೋರ್ಸಿನಿ ರೀ. ನೀವು ಭಾಳ ಇರ್ಸಿತ್ತು ಇನ್ಸ್ಟಾಗ್ರಾಮ್ದಾಗ. ಆ ವಿಡಿಯೋ 500K ಮ್ಯಾ ಹೋಗಿದ್ರಿ, ಆಲ್ಮೋಸ್ಟ್ 500K ಮ್ಯಾ ಹೋಗಿದ್ರಿ ಆ ವಿಡಿಯೋ. ಅದು ಅವಾಗ ನಿಮ್ಗೆ ತೋರ್ಸಿನಿ ರೀ ನಾ ಮಾರ್ಕೆಟ್ ಯಾರ್ದ ಯಾವ ಥರ ಅರ್ಶಿನ ಇದ್ನೆಲ್ಲ ಆಗ್ತಿ ಅಂತ. ಮತ್ತು ಈಗ ಜಸ್ಟ್ ನಮ್ಮ ರಾಯಬಾದವ್ರು ತಾತೆ ಫೋನ್ ಮಾಡಿರಿ ನಂಗೆ ರೀ, ಏನಾದ್ರೆ ರೀ ಇವತ್ತವ್ರು ಅರ್ಶಿನ ಬಿತ್ತನೆ ಮಾಡ್ತಾರಂತ ರೀ. ಪೈಲ ಮೊದಲು ಕೈಯಿಂದ ಬಿತ್ತನೆ ಮಾಡ್ತಿರಿ, ಇವಾಗ ಮಷಿನ್ದಿಂದ ಬಿತ್ತನೆ ಮಾಡ್ತಾರೆ. ಮಷಿನ್ ಬಂದಿತ್ತಂದ್ರಿ ಇವತ್ತು ಅವ್ರ ಊರಾಗ, ಅದಕ್ಕೆ ಅರ್ಶಿನ ಬಿತ್ತನೆ ಮಾಡೋರು. ನೀವು ಬರ್ತೀಯಾನ ಕೇಳ್ತಾರೆ ರೀ, ಅದಕ್ಕೆ ಇವಾಗ ನಾ ಮನೆಗೆ ಇದ್ದಾನೆ ರೀ. ಈಗೆಲ್ಲ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ನು, ಈಗ ಟೈಮ್ ಇಲ್ಲದ್ರೆ 11 ಗಂಟೆ ಆಗಿದ್ರಿ. ಇನ್ನು 12 ಗಂಟೆಗೆಲ್ಲ ಅರ್ಶಿನ ಬಿತ್ತ ಚಾಲು ಮಾಡೋರು. ಇನ್ನು ಇಲ್ಲಿಂದ ಅನ್ನೊಂದು ಜೊತೆ ರಾಯಬಾಗ್ ಕೊಂಡಿರ್ತಾರೆ, ರಾಯಬಾಗ್ ಹೋಗಿ ಅರ್ಶಿನ ಬಿತ್ತನೆ ಯಾವ ಥರ ಮಾಡ್ತಾರೆ ಎಲ್ಲ ತೋರಿಸ್ತೇನೆ ಅಂತಾರೆ. ಹಂಗೆ ಮತ್ತೆಲ್ಲ ಟೈಮ್ ಸಿಕ್ತಾರೆ ಅಲ್ಲಿ ಎಲ್ಲರೂ ತಿರುಗಾಡಿ ಬರೋನು. ಇವಾಗ ಕೈಕಲ್ ಮಧ್ಯೆಲ್ಲ ತೊಗೊಂಡೆ ಈ ಬದಲ್ ಹಚ್ಕೊಂಡ್ರಿ, ಇನ್ನಿಲ್ದಿದ್ರೆ ಹೋಗೋಣ್ರಿ ಅಂತ. ಮತ್ತು ಇವಾಗ ಜಸ್ಟ್ ರೀ ಒಬ್ಬರು ಅಣ್ಣಗಳು ಕಾಲ್ ಮಾಡಿರಿ, ಒಬ್ಬರು ಅಣ್ಣಗಳು ನಂಗೆ ಭೇಟಿ ಹಾಕ ಮಾಂಜರಾಗ ಬೇಂದಿರ್ತಾರೆ ರೀ. ಇವಾಗ ಅವ್ರು ರಾಯಬಾಗ್ ಹೋಗ್ಬೇಕಾದ್ರೆ ಭೀ ಮಾಂಜರಿ ಮೇಯಿಂದ ಹೋಗ್ಬೇಕಲ್ಲ, ಹಂಗೆ ಅಲ್ಲಿ ಅವ್ರಿಗೆ ಮಾಂಜರಾಗ ಭೇಟಿಯಾಗಿ ಅವ್ರ ಕೂಡ ಮಾತಾಡಿ ಆಯ್ತು ರಾಯಬಾಗ್ ಹೋಗೋಣ್ರಿ ಅಂತ. ಇವಾಗಿಲ್ದ್ರಲ್ಲಿ ಮಾಂಜರಾಗ ಅಣ್ಣಗಳು ಭೇಟಿಯಾಗಿ ಬರ್ತಾರಲ್ಲ, ಅವ್ರಿಗೆ ಭೇಟಿಯಾಗಿ ಅವ್ರ ಜೊತೆ ಚಾವ್ ಕುಡ್ದೆ. ಇವಾಗ ರಾಯಬಾಗ್ದಾಗ ಬೈದಾನೆ ರೀ. ಇನ್ನು ಅದೇನು ಅರ್ಶಿನ ಬಿತ್ತನೆ ಮಾಡೋ ಮಿಷನ್ ಐತಿ ನೋಡ್ರಿ, ಅದು ಬಂದಿಲ್ಲ ಅಂತ ಇನ್ನೊಂದು ಅರ್ಧ ತಾಸು ಹತ್ತೈತಿ, ಲೋಕರ್ ಬಂದೆವು. ಇವಾಗ ಇಲ್ಲದ್ರೆ ಮೌಸಿ ಶರ್ಬತ್ ಮಾಡಿಬಿಟ್ಟ್ಯಾರಿ, ಶರ್ಬತ್ ಕುಡಿರತ್ತೆ. ಶರ್ಬತ್ ಕುಡ್ದೆ ಸ್ವಲ್ಪ ಏನಾರ ಕೆಲಸ ಐತ್ರಿ, ಇನ್ನು ಮೊಬೈಲ್ದಾಗ ಸ್ವಲ್ಪ ಕೆಲಸ ಐತಿ ವಿಡಿಯೋದ, ಅದಕ್ಕೆ ಅತ್ತಟ್ ಮುಗಿಸ್ಕೊಂಡು ರೀ, ಮುಗಿಸ್ಕೊಂಡು ಆಮೇಲೆ ಹೋಗೋಣ್ರಿ ಅಂತ ಬಿತ್ತನೆ ಮಾಡೋಕೆ. ಇವಾಗ ಇಲ್ಲದ್ರೆ ಹಿಂದ್ಗಡೆ ನೋಡತ್ತಿರೋ ಡಾಕ್ಟರ್ ರೀ, ಅದ ರೀ ಹಿಂದೆ ಮಷಿನ್ ಐತಿ, ಅದ ಅರ್ಶಿನ ಬಿತ್ತನೆ ಮಾಡ್ತೈತಿ. ಇನ್ನಿಲ್ದಿದ್ರೆ ಅಲ್ಲಿ ಏನು ಚಿಲ್ಗೋ ನೋಡ್ತೀರಿ ನೋಡ್ರಿ, ಅವು ಚಿಲ್ಗೋದ ಅರ್ಶಿನ ಅದಾವ ರೀ. ಇಲ್ಲಿ ದಾದ ತೊಗೊಂಬಂದ್ರೆ ನೋಡ್ರಿ, ಇದಾ ಇತ್ತು ಅರ್ಶಿನ ತೋರಿಸೋದು ಹೆಂಗದ ನೋಡು. ಇನ್ನು ಇವತ್ತಿನ ಬಿತ್ತನೆ ಮಾಡ್ತಾರೆ ನೋಡ್ರಿ ಅರ್ಶಿನ, ಇನ್ನೊಂದು ಹೇಳ್ತಾರೆ ನೋಡ್ರಿ, ಈ ವರ್ಷ ಏನು ಬಿತ್ತನೆ ಮಾಡ್ತಾರೆ ರೀ. ಅಲ್ಲಿ ನೋಡೋದು ಅದು ಮಷಿನ್ ಐತಿ ನೋಡ್ರಿ, ಏನು ವಿಡಿಯೋ ಮಾಡ್ತಾನೆ ನಿಂದೆಲ್ಲ ಹಿಂದೂಸ್ತಾನಕ್ಕೆಲ್ಲ ಬರ್ತಾ ಇನ್ಸ್ಟಾಗ್ರಾಮ್ ಬೆಳಗಾವ ಇವಾಗ ಇಲ್ದಿದ್ರೆ ಮಷಿನ್ಲಿ ಅರ್ಶಿನ ಹೆಂಗೆ ಬಿತ್ತನೆ ಆಗ್ತಿತ್ತು ತೋಳು ಹೇಳ್ತಾನೆ ನೋಡ್ರಿ. ಇಲ್ಲಿ ಮ್ಯಾಲ ಇಲ್ದ್ರೆ ಅರ್ಶಿನ ಹಾಕಿದಾರೆ ರೀ, ಅದರಲ್ಲಿ ಮ್ಯಾಗ ಒಂದೊಂದಕ್ಕೆ ಅರ್ಶಿನ ತೂತುಗಳಿದ್ರೆ ಹತ್ರ ಹಾಕ್ತಾರೆ ರೀ. ಅದಿಲ್ದಿದ್ರೆ ಇಲ್ಲಿ ಬಂದು ಬಿಡ್ತಿದ್ರಿ, ಇಲ್ಲೇ ಗಾಡಿ ಚಲೋ ಇಲ್ಲಿ ಬಿಡ್ಕೊತ ಹೋಗ್ತಿದ್ರಿ ಒಂದೊಂದು ಒಂದೊಂದ. ಅವಾಗ ಇದು ಮುಂದೆ ಮೊದಲು ಮಣ್ಣು ಸರ್ಸ್ಕೊತ ಹೋಗ್ತಿರಿ, ಅವಾಗ ಇಲ್ಲಿಂದ ಅರ್ಶಿನ ಬಿಡ್ತೈತಿ. ಅರ್ಶಿನ ಬಿಡೋಣ, ಇದು ಏನೈತಿ ನೋಡ್ರಿ, ಇದಿಲ್ದ್ರೆ ಅದ್ರ ಮೇಲೆ ಮಣ್ಣು ಮುಚ್ತೈತಿ ರೀ. ಮಣ್ಣು ಮುಚ್ಚಾನ ಮತ್ತೊಂದು ಹಿಂದಲ್ಲಿ ತಿರ್ಗೋದೈತಿ ರೀ, ಇದು ಇದು ನೋಡೋದಿಲ್ಲ, ಇದು ತಿರ್ಗೋದೈತಿ ನೋಡ್ರಿ. ಇಲ್ಲದ್ರೆ ಅದನ್ನ ಮಣ್ಣು ಏನು ಇರ್ತೈತಿಲ್ಲ, ಇದ್ರಲ್ಲಿ ಮಣ್ಣು ಏನು ಬೋದಲ್ಲಿ ತಯಾರಿ ಇರ್ತಿ ನೋಡ್ರಿ, ಅದನ್ನು ಸಫಾಯಿ ಮಾಡ್ಕೋತ ಹೋಗ್ತೈತಿ. ಇವಾಗ ಇಲ್ದಿದ್ರೆ ಇನ್ನೊಂದು ಅರ್ಧ ತಾಸನ್ನೇ ಸ್ಟಾಲ್ ಮಾಡೋರು ಬಿತ್ತನೆ ಮಾಡೋದು, ತೋರಿಸ್ತೇನೆ ಅಂತ ಹೆಂಗೆ ಮಾಡ್ತಾರೆ. ಇವಾಗಿಲ್ದ್ರೆ ಮಳೆ ಬಂದೈತ್ರಿ, ಅದಕ್ಕೆ ಮತ್ತೆ ಟ್ಯಾಕ್ಟರ್ದಾಗ ಏರ್ ಕೂತ್ಬಿಟ್ಟಿನ, ಯಾಕಂದ್ರೆ ಕ್ಯಾಮ್ರಾ ಎಲ್ಲ ತೊಯ್ತು ಅಂದ್ರೆ ಏನು ಮಾಡೋದ್ರಿ, ಕ್ಯಾಮ್ರಾ ವಾಟರ್ ಪ್ರೂಫ್ ಐತ್ರಿ, ಅದ್ರ ಏನು ರೈತ ಅಂದ್ರೆ ಜೀವನ ಹೋಗ್ತಿದ್ರಿ, ಬಾಕೆಟ್ ಐತ್ರಿ ಫಸ್ಟ್ ತರಿಸ್ ತರುವಾಗ. ಅದಕ್ಕೆ ಇವಾಗ ಕ್ಯಾಮ್ರಾಗೆಲ್ಲ ಏನು ರೈತ್ರಿ ಏನು ಮಾಡೋದು. ಇವಾಗ ಇಲ್ದಿದ್ರೆ ಒಂದು ಅರ್ಧ ಮುಗಿದಿತ್ರಿ, ಅರ್ಧ ಇಲ್ಲಿತನ ಈಗ ಬಿತ್ತನೆ ಆಗಿತ್ರಿ. ನೀವು ಇದಷ್ಟು ಬಿತ್ತನೆ ಐತಂದ್ರೆ ಇದೊಂದು ಕಣಿಕೆ ಮುಗ್ದಂಗೆ ಆತ್ರಿ, ಮತ್ತು ಅದಾಗ ಹಚ್ಚಿಕೊಂಡು ಒಂದು ಕಣಿಕೆ ಐತ್ರಿ, ಅದೇನು ಭಾಳ ದೊಡ್ಡದಲ್ರಿ ಕಣಿಕೆ ತನ್ನದೈತೆ ಅದ. ಇದ್ರ ಅರ್ಧ ಹಚ್ಚಿದ್ರಿ ಅಂದರೆ ಇವಾಗ ಇದೊಂದು ತಾಸು ಹತ್ತಿತ್ರಿ, ಇನ್ನೊಂದು ತಾಸ ಹಚ್ಚಿಡೋಣ, ಅರ್ಥ ತಾಸು ದೇಡ್ ತಾಸ್ದಾಗ ಮುಗಿದಿತ್ತು. ಇವಾಗ ಟೈಮ್ ಭೀ 3 ಗಂಟೆ ಐತ್ರಿ, ಅಂದ್ರೆ ಇದು ಮುಗಿಬೇಕಾದ್ರೆ 4-5 ವರೆ ಆಗ್ತೈತಿ. ಮತ್ತು ಈ ವರ್ಷ ಇಲ್ದಿದ್ರೆ ಒಬ್ಬರು ಅರ್ಶಿನಲ್ಲೇ ರೀ 9 ಲಕ್ಷ ರೂಪಾಯಿ, ನಾನು 8 ಲಕ್ಷ ರೂಪಾಯಿ ನಿಮಗೆ ಇನ್ಸ್ಟಾಗ್ರಾಮ್ದಾಗ ಹೇಳಿರಲ್ಲೇ, 9 ಲಕ್ಷ 8 ಲಕ್ಷ ರೂಪಾಯಿ ಅರ್ನ್ ಮಾಡಿದಾರ್ತಾರೆ ಅರ್ಶಿನಲ್ಲೇ ರೀ. ಅಂದ್ರೆ ಅರ್ಶಿನ ರೇಟ್ ಭೀ ಇದ್ರಲ್ಲಿ ಇವರ್ಸ 18-20 ಸಾವಿರ ರೂಪಾಯಿ ಹೈಯೆಸ್ಟ್ ಹೋಗಿದ್ರೆ, 18-20 ಸಾವಿರ ರೂಪಾಯಿಗೆ ರೀ, 19-20 ಸಾವಿರ ನಾ 21 ಸಾವಿರ ಹೋಗಿತ್ತಿಲ್ಲ ರೀ. ಆ ವಿಡಿಯೋ ಹೇಳಿ ನೋಡ್ರಿ, ನಿಮ್ಗೆ ಅರ್ಶಿನ ವಿಡಿಯೋ ನೋಡಲಿ ಅಂದ್ರೆ ನೋಡ್ರಿ ಆ ಥರ ಹೇಳಿನು ಆ ಥರ ನೋಡಿ. ಮತ್ತು ಹುಡುಗರು ಬಂದಿರಿ ಒಂದು ಹೊಳೆ ಜನ ಇಲ್ಲಿ ಅವ್ರ, ಈಗ ಅಲ್ಲೇ ಮನೆ ಇದೆ ನೋಡ್ರಿ, ಅಲ್ಲಿ ಮನೆದವ್ರಿ, ಅಲ್ಲಿ ರೋಡ್ ಬಂದಿರಿ ಭೇಟಿ ಹಾಕ, ನನ್ನ ವಿಡಿಯೋಸ್ ನೋಡ್ತಾರಂತ.
ಆದ್ರೆ ರೀ ಅವ್ರು ಹೇಳ್ಕತ್ತೀರಿ ನಮ್ದು ವಿಡಿಯೋ ಮಾಡಂತ, ಅದ್ರ ಕ್ಯಾಮ್ರಾ ಇಲ್ದಿದ್ರ ನಾ ಕಿಸಾಡ್ ಬಂದೇನಿ ರೀ, ಮಳಿ ಬರ್ಕತ್ತಿರ್ಲೆ ಅದ್ರ ಸಲುವಾಗಿ ಯಾರು ಆಗ್ಬೇಕಾಡ ಅಂತ. ಇವಾಗ ಬಂದ್ರೆ ಅಂದ್ರೆ ತೋರಿಸ್ತಾನ ವಿಡಿಯೋ ತೊಗೊರಿ, ವಿಡಿಯೋದಾಗ ತೊಗೊರಿ ಅನ್ಕತ್ತೀರಿ ರೀ. ಮತ್ತು ಅವಾಗ ಮಳ್ಯಾಗ ಕ್ಯಾಮ್ರಾ ತೆಗಿತೀನಿ ಅಂದ್ರೆ ಕ್ಯಾಮ್ರಾ ಬಾದ ಹತ್ತದ ಅಂತ ಇಲ್ಲೆಲ್ಲ ಈ ಬಂದ್ರೆ ಅಂದ್ರೆ ತೊಗೊಂಡ್ರಿ ಅಂತವ್ರು ವಿಡಿಯೋದಾಗ. ಇವಾಗ ಟೈಮ್ ಇಲ್ದಿದ್ರೆ ಮೂರುವರೆ ನಾಲ್ಕು ಆಗಿದ್ರಿ, ಮೊಬೈಲಲ್ಲಿ ನನ್ನ ಕಡೆ ಎಕ್ಸಾಕ್ಟ್ ಅಟ್ ಆಗಿದ್ದು ನೋಡಿ ಸಲುವಾಗಿ ಇನ್ಕ ಅನ್ನ ಮೂರೈತೆ ಅಂತ ಹೇಳಿದ್ರೆ. ಇವಾಗ ಮೂರುವರೆ ಎಲ್ಲ ನಾಲ್ಕು ಮೂರುವರೆ ಇಲ್ಲಾರ್ದ್ರೆ ನಾಲ್ಕು ಆಗಿರ್ಬೋದು ರೀ. ಮೊಬೈಲ್ ಇದ್ರೆ ಮನೆ ಇಟ್ಟು ಬಂದ್ರೆ ಚಾರ್ಜಿಂಗ್ ಹಚ್ಚಿ, ಮತ್ತು ಈ ಫುಲ್ ಹಸುವಾಗಿದೆ ರೀ ನಂಗೆ, ಅದಕ್ಕೆ ಮನೆಗೆ ಊಟ ಮಾಡ್ಬೋದ್ರಿ. ಅನ್ನಗಳು ಕೇಳ್ಕಂಡ್ರಿ ಅವ್ರು ಭೀ ಬರ್ತೀರಿ ಅನ್ನತ್ತೆ, ಆದ್ರೆ ಅವ್ರು ಅನ್ಕರಿ ರೀ ಅವರೆಲ್ಲ ಮುಗಿಸಿ ಊಟಕ್ಕೆ ಬರಲ್ಲ ಅಂತ. ಹಸು ಭಾಳ ಅಂದ್ರೆ ಭಾಳ ಆಗಿದವು, ಅದಕ್ಕೆ ಹೋಗಿ ನಾವು ಊಟ ಮಾಡ್ಬೋದ್ರಿ ಅತ್ತರಿ. ಇವಾಗ ಇಲ್ದಿದ್ರೆ ಊಟ ಎಲ್ಲ ಐತ್ರಿ, ಮತ್ತು ನಿಮಗೆ ಹಳೆಯದ ಮನೆ ಎಲ್ಲ ಇರ್ತ ನೋಡ್ರಿ, ಹಳಿ ಮನೆಯಾಗ ಒಲಿ ಯಾವ ಥರ ಇರ್ತೀನಿ ಅಂತ ತೋರಿಸ್ತಾನೆ ಬರ್ರಿ. ಯಾಕಂದ್ರೆ ಮೊದಲಿನ ಕಾಲದವ್ರು ಅಡುಗೆ ಎಲ್ಲ ಯಾವ ಥರ ಮಾಡ್ತೀರ ಅಂದ್ರೆ ರೀ, ಇಂಥ ಒಲಿಗಳು ಮಾಡ್ತೀವಿ ನೋಡ್ರಿ. ನಮ್ಮ ಹೊಸಗಳ ದಿನ ಹಂಗೆ ಐತ್ರಿ, ಅಲ್ಲಿ ಹಳೆಯದ ಇದು ಒಲಿ ಐತ್ರಿ. ಈ ಥರ ಎರಡು ಒಲಿ ಇದಾವ್ರಿ, ಇದೊಂದು ಒಲಿ ಇಲ್ಲೊಂದು ಒಲಿ, ಇಲ್ಲದ್ರೆ ಹೋಗಿ ಹೊರಗೆ ಹೋಗಿ ಸೊಲೋ ಮಾಡಿದಾರೆ ರೀ. ಮತ್ತು ಇಲ್ಲಿ ನೋಡ್ರಿ ಮೊದಲು ರೊಟ್ಟಿ ಎಲ್ಲ ಈ ಥರ ಹಿಂಗೆ ಜೊತೆಗೆ ಹಾಕ್ತೀರಿ, ಇಂಥವು ಯೋಚನೆ ಎಲ್ಲ ಮಾಡಿರಿ. ನಡು ಅಡ್ಡೆಗಳಲ್ಲಿ ಇರ್ತಾವೆ ನೋಡ್ರಿ, ಅಡ್ಡೆಗಳಿಗೆ ಜೊತೆಗೆ ಹಾಕ್ತೀರಿ. ಮೌಸಿಗಳ ಮನೆ ಏನಾಗ ಐತಿ ನೋಡ್ರಿ, ಇದನ್ನ ಎಲ್ಲಿ ನೋಡೋಕೆ ಸಿಗಲ್ರಿ ಈಗ, ಎಲ್ಲ ಕಡೆ ಇಂಥದೆಲ್ಲ ಬಂದಾಗಿದ್ದು, ಆದ್ರೆ ಮೌಸಿಗಳ ಮನೆ ಆಗಿತ್ತು. ಇನ್ಕ ಹೇಳ್ತಾನೆ ಹುಡುಗರ್ಕ ನಂಗೆ ಭೇಟಿಯಾಗಿ ಬಂದಿರಂತ, ಅವ್ರು ಹುಡುಗರು ಇಲ್ಲದಾರೆ ನೋಡ್ರಿ. ಇವ್ರೇನು ಹುಡುಗರ್ದಾರೆ, ಇವರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರೆ ರೀ. ಹುಲಿ ವಿಡಿಯೋಸ್ ನೋಡ್ತಿರಲ್ಲ, ಏನು ನೋಡ್ತೀರಿ ನೋಡಿ, ಇವರೆಲ್ಲ ಹುಡುಗರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾರೆ ರೀ. ಇನ್ಕ ಅಲ್ಲಿ ಭೇಟಿಯಾಗಿ ಬಂದಿರಿ, ಅವಾಗ ಮಳೆ ಜೋರಲ್ಲಿ ಬಿಡಾಕತ್ತಿತ್ತು, ಆನ ಕ್ಯಾಮ್ರಾ ತೆಗೆದು ವಿಡಿಯೋ ಮಾಡಲಿಲ್ಲ. ಅದಕ್ಕೆ ಇವಾಗ ಮತ್ತೆ ಇಲ್ಲಿ ಹೊಂಟೇನ್ರಿ ಹೊಲಕ್ಕೆ, ಇಲ್ಲ ನೋಡ್ತಿರ್ಲಿ ಹಿಂದೆ ಇಲ್ಲೇ ಬಿದ್ದಿ, ಇಲ್ಲೇ ಗಾಡಿ ಚೌಕ ಈಗ ಮತ್ತೆ ಕಟ್ಬಿದ್ರು ಅಣ್ಣ ಮತ್ತೆ ವಿಡಿಯೋ ಮಾಡ್ಬೇಕಂತ. ಒಂದು ಎಕರೆ ಅರ್ಶನ ಬಿತ್ತನೆ ಮಾಡಕ್ರಿ, ಅದೇನು ಬೀಜಗಳು ತೊಗೊಂಡ್ರಿ, ಅವೆಲ್ಲದ್ರೆ ಒನ್ ಟನ್ ಹತ್ತವ್ರಿ, ಮತ್ತು ಒನ್ ಟನ್ನಿಗೆ ಪ್ರೈಸ್ ಇಟ್ಟಿದ್ದಂದ್ರೆ 90,000 ರೂಪಾಯಿ ಐತಿ. ಒಮ್ಮೆ ಬೀಜ ತಂದ್ರೆ ಮುಗಿತ್ರಿ, ಆ ಬೀಜ ಹೋಗಿದ್ರೆ ಅಂದ್ರೆ ಅದಕ್ಕೆ ಮತ್ತೆ ಬೀಜಗಳು ತಯಾರಾಗ್ತಾವ್ರಿ. ಒಂದು ಬೀಜಿಗೆ 2-3 ಬೀಜ ತಯಾರಾಗ್ತಾವೆ, ಅದರಿಂದ ಮತ್ತೆ ಅವ್ರು ಮುಂದೆ ಯೂಸ್ ಮಾಡ್ಬೋದ್ರಿ. ಮತ್ತು ಅದನ್ನ ಬೇಕಾದ್ರೆ ನೀವು ರೇಟ್ ವರ್ಷ ಚೇಂಜ್ ಆಗ್ತಿದ್ದಾನೆ, ಮತ್ತು ವರ್ಷ ವರ್ಷ ರೇಟ್ ಚೇಂಜ್ ಆಯ್ತು ರೀ. 90,000 ಇರಲಿ ರೀ, ಚೇಂಜ್ ಆಗ್ತೈತಿ ಅಷ್ಟೇ. ಹಾಂ ಕಮ್ಮಿ ಆಗ್ತೈತಿ ಈ ವರ್ಷ, ಈ ಹೆಚ್ಚೈತಾನ ಈ ವರ್ಷ ಹತ್ತೈತಿ ಅರಿಶಿನ ರೇಟ್ ಹೆಚ್ಚಾಗಿದ್ದಾನೆ, ಇದು ಬೇರೆ ರೇಟ್ ಹೆಚ್ಚಾಗಿದೆ ಈ ವರ್ಷ, ಅರಿಶಿನ ರೇಟ್ ಹೆಚ್ಚಾಗಿದ್ರಲ್ಲ ಅದಕ್ಕೆ ಇದು ಬೀನ್ಸ್ ಬಿ ರೇಟ್ ಹೆಚ್ಚಾಗಿತ್ತು ರೀ. 90,000 ಆಗಿದೆ ವರ್ಷ ಇಟ್ಟಿರ್ತೇನ ಅಣ್ಣ, ವರ್ಷ ಇಟ್ಟಿರ್ತೈತಿ ಅಲ್ರಿ. ಎಷ್ಟು ಎಷ್ಟು ರೂಪಾಯಿ ಬೀಜ ಹೆಂಗಿರ್ತವೆ ವರ್ಷ? ವರ್ಷ 60,000-40,000 ಟೆನ್ ಇರ್ತಾವೆ ರೀ. ಈ ಸಲ ಸ್ವಲ್ಪ ಅರಿಶಿನದ ಬಿ ರೇಟ್ ಹೆಚ್ಚಾಗಿತ್ತಣ್ಣ, 90,000 ಹೋಗಿತ್ತು. ಬೀಜ ರೇಟ್ ಇಲ್ಲದ್ರೆ 90,000 ಅಂತ ಕೇಕ್ ಅಬ್ರೆ ಹಾಕೋಬೇಡ್ರಿ, ಯಾಕಂದ್ರೆ ಬೀಜ ಎಲ್ಲಕ್ಕೆ 90,000 ಇದ್ಕರೆ ರೀ. ಅಟ್ ಇದನ್ನ ಏನು ಕಮ್ಮಿ ಆಯ್ತು ರೀ, ಇವಾಗ ಇಲ್ದ್ರೆ 18,500 ರೂಪಾಯಿ ಇದನ್ನ ಇದ್ರಲ್ಲೇ ರೇಟ ಈ ವರ್ಷ. ಅದಕ್ಕೆ ಸ್ವಲ್ಪ ಬೀಜದ ರೇಟ್ ಭೀ ಹೆಚ್ಚಾಗೈತಿ. ಇಲ್ಲದ್ರೆ ಬೀಜ 60,000-70,000 ರೂಪಾಯಿ ಅಷ್ಟು ಸಿಗ್ತಾವ್ರಿ. 40-60,000 ತನ 40-50,000 ತನಕ ಸಿಗ್ತಾವ್ರಿ. ಇವಾಗ ಇಲ್ದ್ರೆ ಅರ್ಶನ ಬಿತ್ತನೆ ಮಾಡ್ತಿದ್ರಲ್ಲ ಅದು ಮುಗೀತ್ರಿ, ಇಲ್ಲದ್ರೆ ಮನೆ ಹೊಂಟಿದವು. ಇವೆಲ್ಲ ಚಿಲ್ಗೋಗಿ ಹೋದ ಮನೆಯಾಗಿಟ್ಟ, ಅಲ್ಲಿಂದ ಊರಿಗೆ ಹೋಗ್ರಿ ಅಂತ. ಟೈಮ್ ಭೀ ಲೇಟ್ ಆಯ್ತು ರೀ, 6 ಗಂಟೆ ಆಗೈತಿ. ಮತ್ತೆ ಹೋಗಿ ವಾಯ್ಸಲ್ಲಿ ರೆಕಾರ್ಡ್ ಮಾಡೋದಿತ್ತು ರೀ, ವಾಯ್ಸ್ ಓನ್ ಮಾಡಿ ಮಿನಿ ಬ್ಲಾಗ್ ಆ್ಯಂಡ್ ದೊಡ್ಡ ಲಾಂಗ್ ವಿಡಿಯೋ ಎಡಿಟ್ ಮಾಡ್ದ ಟೈಮ್ ಆದಿತ್ತು ರೀ. ಇನ್ನಿಲ್ಲದ್ರೆ ಇಲ್ಲಿಂದ ಮನೆ ಹೋಗ್ರಿ ಅಂತ ಅನ್ನ ಗಾಡಿ ತರಿಸ್ಕೊಳ್ಗ. ಮನೆ ಹೋಗಿ ಇವತ್ತಿಂದ ಮೊದಲಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಿ, ಯಾಕಂದ್ರೆ ನಾಳೆ ಕೊಲ್ಲಾಪುರಕ್ಕೆ ಹೋಗಿತ್ತಿರಲಿಲ್ಲ, ನಾಳೆ ಬೆಳಿಗ್ಗೆ ವಾಯ್ಸ್ ಇದು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ಈಗ ಹೋಗಿ ಮೊದಲು ಬ್ಲಾಗ ಮತ್ತು ಮಿನಿ ಬ್ಲಾಗ ಎರಡೂ ಎಡಿಟ್ ಮಾಡ್ರಿ, ಲಾಂಗ್ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋ ಎರಡು ಎಡಿಟ್ ಮಾಡ್ರಿ. ಇವಾಗ ಟೈಮ್ ಇಲ್ಲದ್ರೆ 8 ಗಂಟೆ ಆಗಿತ್ತು ರೀ, ಈಗ ಮನೆಗೆ ಬಂದು ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ರೀ. ಯಾಕಂದರೆ ಇನ್ನು ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ನಾಳೆ ಜಲ್ದಿ ಹೊರವ್ರಲ್ಲ ಕೊಲ್ಲಾಪುರ ವಿಡಿಯೋ ಮಾಡಿಸಲು. ಕೊಲ್ಲಾಪುರ ಮುಂದೆ ಹೋಗೋದು ರೀ, ಆ್ಯಕ್ಚುಲಿ ಅಲ್ಲಿ ಒಂದು 2-3 ಸ್ಪಾಟ್ ಇದಾವೆ ರೀ, ಭಾಳ ಸೈತ್ ಪ್ಲ್ಯಾನ್ ಆಗತ್ತೆ ನಂದಾಗ ಒಂದು ಹೋಗಬೇಕು ಅಂತ.
ಹೋಗತ್ತವ್ರಿ. ಹಂಗ ಮತ್ತೊಬ್ಬರು ಜರ್ನಿ ಜಾಯ್ನ್ ಆಗೋರ್ರಿ, ಅವ್ರು ಯಾರಂತ ನಿಮ್ಗೆ ನಾಳೆ ಹೇಳ್ತಾರಂತಾರೆ, ತೋರಿಸ್ತೀನಿ ನಿಮ್ಗೆ ವೀಡಿಯೋದಾಗ. ಅವ್ರು ನೀವು ನೋಡಿರ್ಬೋದು, ಯಾಕಂದ್ರೆ ಅವ್ರು ಭೀ ಪಾಪ್ಯುಲರ್ ಇದಾರೆ ರೀ. ಅವ್ರು ನೀವು ನೋಡಿರ್ಬೋದು, ನಿಮ್ಗೆ ಬಂದು ನಾಳೆ ವೀಡಿಯೋದಾಗ ತೋರಿಸ್ತೇನಂತ ವೇಟ್ ಮಾಡಿರಿ. ಅವ್ರು ಅಣ್ಣನ ಜೊತೆ ಅವ್ರು ಹೊಂಟಿದವ್ರಿ. ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡಿರಿ, ಬ್ಲಾಗ್ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.